ಸೂರಜ್ ರೇವಣ್ಣ ವಿರುದ್ಧದ ದೂರಿನ ಬಗ್ಗೆ ಹೋಮ್ ಮಿನಿಸ್ಟರ್ ಮಾತನಾಡಿದ್ದಾರೆ. ಇನ್ನೂ ಕೂಡ ದೂರು ಬಂದಿಲ್ಲ, ಪೊಲೀಸರಿಗೆ ಬಗ್ಗೆ ಅಧಿಕೃತವಾಗಿ ದೂರು ಕೊಟ್ಟಿಲ್ಲ. ಈ ಬಗ್ಗೆ ದೂರು ಬಂದ ಕೂಡಲೇ ಕ್ರಮ ಕೈಗೊಳ್ತೀವಿ ಅಂತ ಸೂರಜ್ ಮೇಲಿನ ಆರೋಪದ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯಿಸಿದ. ಗೃಹ ಸಚಿವರಿಗೆ ಪತ್ರ ಬರೆದಿದ್ದಾರೆ ಅಂತ ಸಂತ್ರಸ್ತ ಹೇಳಿದ್ದಾರೆ. ಈ ಬಗ್ಗೆ ನನಗೆ ಯಾವುದೇ ಪತ್ರ ಬಂದಿಲ್ಲ ಅಂತ ಪರಮೇಶ್ವರ್ ಹೇಳಿಕೊಂಡಿದ್ದಾರೆ. ಇನ್ನು ಬಂದಿಲ್ಲ ನಮಗೆ ಅಧಿಕೃತವಾಗಿ ಯಾವುದೇ ಪೊಲೀಸ್ ಸ್ಟೇಷನ್ನಲ್ಲಿ ಇಲ್ಲಿವರೆಗೂ ಕಂಪ್ಲೇಂಟ್ ಲಾಡ್ಜ್ ಆಗಿಲ್ಲ. ಕಂಪ್ಲೇಂಟ್ ಬಂದ ಮೇಲೆ ಅದನ್ನು ಕ್ರಮ ತಗೊಳ್ತೀವಿ. ಪತ್ರ ಬರೆದಿದ್ದರೆ ಗೃಹ ಸಚಿವರಿಗೆ ಅಂತ ಎಲ್ಲ ಹೇಳಿದಾರಂತೆ, ಅವರು ನಮಗೆ ಬಂದಿಲ್ಲ, ನನಗೆ ಯಾವುದು ಪತ್ರ ಬಂದಿಲ್ಲ, ಪತ್ರನೂ ಬಂದಿಲ್ಲ, ಮತ್ತು ಕಂಪ್ಲೇಂಟ್ ಯಾವುದೇ ಸ್ಟೇಷನಲ್ಲಿ ಯಾರ ಕಡೆಯಿಂದನೂ ಲಾಡ್ಜ್ ಆಗಿಲ್ಲ. ಸೂರಜ ಅವರು ಅವರು ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಅವರು ಯಾರೋ ಶಿವಕುಮಾರ್ ಅಂತೇಳಿ ಅವ್ರ ಅವ್ರ ಕಡೆಯವರು ಏನೋ ಅವ್ರು ಕೊಡು, ಅದು ಬಿಟ್ಟರೆ ಬೇರೆ ಇನ್ಯಾವುದು ಕಂಪ್ಲೇಂಟ್ ಇಲ್ಲ. ಬ್ಲ್ಯಾಕ್ಮೇಲ್ ಆರೋಪ ಮಾಡ್ತಾರೆ ಗೊತ್ತಿಲ್ಲ, ಅದನ್ನು ನಾವು ಈಗ ಇನ್ವೆಸ್ಟಿಗೇಷನ್ ಮಾಡ್ತೇವೆ. ಈಗ ಮಾಡಿ ಅದನ್ನು ಏನು ಅಂತೇಳಿ ತಿಳ್ಕೊಂಡು ಅದ್ರ ಮೇಲೆ ಕ್ರಮ ತಗೊಳ್ತೀವಿ. ಅಲ್ಲ ಫಸ್ಟ್ ಗೊತ್ತಾಗಲಿ ಅಲ್ಲ, ಇದರ ನಿಜ ನೈಜತೆಯನ್ನು ಚೆಕ್ ಮಾಡಬೇಕಲ್ಲ. ಚೆಕ್ ಮಾಡಿದ್ಮೇಲೆ ಅದು ನಿಜವಾಗಿಯೂ ಆ ರೀತಿ ಆಗಿದೆ ಅಂತ ಹೇಳಿದ್ರೆ ಖಂಡಿತವಾಗಿ ಅದನ್ನು ತನಿಖೆಗೆ ಶುರು ಮಾಡ್ತೀವಿ. ಪತ್ರ ಬರೆಯೋದಕ್ಕೂ ಕಂಪ್ಲೇಂಟ್ ಕೊಡೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಪತ್ರ ಬರೆಯೋದು ನಮಗೆ ಮಾಹಿತಿ ಕೊಟ್ಟು ಹೀಗಾಗಿದೆ ಅಂತ ತಿಳಿಸ್ತಾರೆ, ಅದನ್ನು ನಮ್ಮ ಗಮನಕ್ಕೆ ಬಂದಮೇಲೆ ನಾವು ಕಾನೂನು ಪ್ರಕಾರ ಏನಾದರೂ ಮಾಡೋಕ್ಕೆ ಸಾಧ್ಯ ಆದರೆ ನೋಡ್ತೇವೆ. ಆದರೆ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಅದು ಕಾನೂನಾತ್ಮಕವಾಗಿ ನಾವು ಕ್ರಮ ತಗೊಳ್ಳೇಬೇಕಾಗ್ತದೆ, ಅದರ ಪ್ರಕಾರ ತಗೊಳ್ತೇವೆ. ಅದಕ್ಕೆ ಎವಿಡೆನ್ಸ್ಗಳು ಮತ್ತೊಂದು ಎಲ್ಲ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.